ಕುಮಾರಣ್ಣ ಫಿಕ್ಸ್ ಮಾಡಿದ್ರೆ ಮುಗಿಯುತ್ತಲ್ಲಿ ಕ್ಷೇತ್ರದಲ್ಲಿ ಆಲ್ರೆಡಿ ಮೂರು ಗೆದ್ದಾಗಿದೆ. ಇನ್ನೆರಡು ಗೆಲ್ಲೋದಕ್ಕೆ ಕುಮಾರಣ್ಣ ಹೆಸರು ಹೇಳ್ಕೊಂಡು ಕುಮಾರಣ್ಣ ಕಾರ್ಯಕರ್ತರಲ್ಲಿ ಇದಾರೆ, ಸತ್ತಾಗತ್ತೆ ಅಲ್ಲಿ ಗೆಲ್ಸೇ ಗೆಲ್ತಾರೆ ಸರ್. ನನ್ನ ಈ ಬಾರಿ ಗೆಲ್ತೀನೋ ಇಲ್ಲ ನನಗೆ ಡೌಟ್ ಬಿಟ್ಟು ಕಾಂಗ್ರೆಸ್ ಸೇರ್ಕೊಳೋರು. ಈಗ ಕುಮಾರಣ್ಣ ಏನು ತೀರ್ಮಾನ ಮಾಡಿದೆ? ತೀರ್ಮಾನ ಅಷ್ಟೇ ಫಿಕ್ಸು. ವೀಕ್ಷಕರ ನಮಸ್ಕಾರ. ಜನತಾ ಮಿತ್ರ ಕಾರ್ಯಕ್ರಮ ಮುಗೀತು, ಕತ್ಲಾಗೈತೆ, ಆದರೆ ಕಾರ್ಯಕರ್ತರು ಜೋಶ್ ಕಡಿಮೆ ಆಗಿಲ್ಲ, ಮಾತನಾಡಬೇಕು ಅಂತ ಕಾಯ್ತಿದ್ದಾರೆ. ನನ್ನ ಜೊತೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಕಾರ್ಯಕರ್ತ ಇದ್ದಾರೆ ಸರ್. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ವರುಣ್ ರೆಡ್ಡಿ ಅಂತ, ಡಿಸ್ಟ್ರಿಕ್ಟ್ ಯೂತ್ ವೈಸ್ ಪ್ರೆಸಿಡೆಂಟ್ ಪಾರ್ಟಿಯಿಂದ. ಓಕೆ, ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏಕೈಕ ಶಾಸಕರು ಜೆ ಕೆ ಕೃಷ್ಣಾರೆಡ್ಡಿ, ಚಿಂತಾಮಣಿ. ಐದು ಕ್ಷೇತ್ರದಲ್ಲಿ ಮುಂದಿನ ಬಾರಿ ಎಷ್ಟು ಗೆಲ್ತೀರಿ ಚಿಕ್ಕಬಳ್ಳಾಪುರದಲ್ಲಿ? ಐದು ಕ್ಷೇತ್ರದಲ್ಲಿ ಆಲ್ರೆಡಿ ಮೂರು ಗೆದ್ದಾಗಿದೆ, ಇನ್ನೆರಡು ಗೆಲ್ಲೋದಕ್ಕೆ. ಮೂರು ಗೆದ್ದಿರೋವು? ಚಿಂತಾಮಣಿ, ಶಿಡ್ಲಘಟ್ಟ, ಗೌರಿಬಿದನೂರು. ಚಿಕ್ಕಬಳ್ಳಾಪುರದಲ್ಲಿ ಬಾಗೇಪಲ್ಲಿ ಫೈಟ್ ಕೊಡ್ತೀವಿ, ಗೆಲ್ತೀವಿ, ಅದರ ಚಾನ್ಸಸ್ ಇದೆ. ಈಗ ಗೌರಿಬಿದನೂರಲ್ಲಿ ಆರು ಜನ ಅವರು ಇಡೀ ಕರ್ನಾಟಕ 224 ಹೆವಿ ಟ್ರೆಂಡು ಅಂತಂದರೆ ಗೌರಿಬಿದನೂರು. ಮೂರು ಜನ ಪಾರ್ಟಿಯಿಂದ, ಮೂರು ಜನ ಇಂಡಿಪೆಂಡೆಂಟ್ಸು. ಈ ಗ್ಯಾಪಲ್ಲಿ ನಿಮ್ಮ ನಂಬರ್ ನರಸಿಂಹಮೂರ್ತಿ ಗೆಲ್ತಾರ ಅಂತ 100% ಗೆಲ್ತಾರೆ ಸರ್. ಹೌದಾ? ಕುಮಾರಣ್ಣ ಹೆಸರು ಹೇಳ್ಕೊಂಡು ಕುಮಾರಣ್ಣ ಕಾರ್ಯಕರ್ತರಲ್ಲಿ ಇದಾರೆ, ಸತ್ತಾಗತ್ತೆ, ಅಲ್ಲಿ ಗೆಲ್ಸೇ ಗೆಲ್ತಾರೆ ಸರ್. ಈಗ ನಿಮ್ಮ ಕ್ಷೇತ್ರ ಯಾವ್ದು ಬರ್ತದೆ? ಶಿಡ್ಲಘಟ್ಟ ಸರ್. ಶಿಡ್ಲಘಟ್ಟದ ಮೇಲೂ ರವಿ ಕುಮಾರ್ ಅವ್ರ ಕತೆ ಏನು? ಮೊದಲನೇ ಗೆಲುವು ಅವ್ರದೇ ಸರ್, ಜಿಲ್ಲೆಯಲ್ಲಿ. ಓಕೆ, ಎರಡನೇದು ಯಾರ್ದು? ಚಿಂತಾಮಣಿ ಸರ್. ಚಿಂತಾಮಣಿ ಸುಧಾಕರ್ ಗೆಲ್ಲದಿಲ್ಲ ಹಂಗಾರಲ್ಲಿ ಇದೆ ಚಿಂತಾಮಣಿಯಲ್ಲಿ. ಅದಕ್ಕೆ ಎರಡು ಬಾರಿ ಇಂಡಿಪೆಂಡೆನ್ಸ್ ಸೋತಿದ್ದಾರೆ. ನನ್ನ ಈ ಬಾರಿ ಗೆಲ್ತೀನೋ ಇಲ್ಲ ನನಗೆ ಡೌಟ್ ಬಿಟ್ಟು ಕಾಂಗ್ರೆಸ್ ಸೇರ್ಕೊಳೋರು ಈಗ. ಓಕೆ, ಚಿಕ್ಕಬಳ್ಳಾಪುರ ಸಿಟಿಲಿ ಡಾಕ್ಟರ್ ಸುಧಾಕರ್ನ ಯಾರು ಈಗ ಇದು ಮಾಡೋದಂಗ್ರೆ ಬಚ್ಚೇಗೌಡರು ಇದು ಮಾಡ್ತಾರೆ? ಅವ್ರೇ ಮಾಡ್ತಾರೆ ಸರ್. ಚಿಕ್ಕಬಳ್ಳಾಪುರ ಬಚ್ಚೇಗೌಡರೇ ಫೈಟ್ ಮಾಡ್ತಾರೆ, ಅವ್ರು ಹೆವಿ ಫೈಟ್ ಕೊಡ್ತಾರೆ. ಅವ್ರು ಬಾಗೇಪಲ್ಲಿ ಮೊದಲೇ ಯಾರಿಗೋ ಘೋಷಣೆ ಮಾಡಿದ್ರಿ ಪಾಪ, ಈಗ ಇನ್ನೊಬ್ರಿಗೆ ಯಾರಿಗೂ ಅಂತೀರಿ? ಗೊಂದಲ ಆಯ್ತಲ್ಲ ಹೆಂಗೆ ಇದು ಅಂತ. ಗೊಂದಲ ಇಲ್ಲ, ಕುಮಾರಣ್ಣಗೆ ಏನಿಟ್ಟು ಡಿ ಜೆ ನಾಗರಾಜನ್ ಅಂತ ಮಗ ಅನೌನ್ಸ್ ಮಾಡಿದ್ರೆ ಆಲ್ರೆಡಿ ಕೆಲಸನೂ ಮಾಡ್ತಾ ಇದಾರೆ ಅವ್ರೊಬ್ರಿಗೆ. ಅವ್ರ ನಂತರ ಅದ್ರ ಡೆವಲಪ್ಮೆಂಟ್ ಬಗ್ಗೆ ಗೊತ್ತಾ ನಿಮಗೆ ಸರ್? ನಂತರ ಆಗದಂಥ ಡೆವಲಪ್ಮೆಂಟ್ ಬಗ್ಗೆ ಗೊತ್ತಾ? ಮಾಡ್ತಾ ಇದಾರೆ ಡೆವಲಪ್ಮೆಂಟ್ಸು. ಅಲ್ಲ ಈಗ ನಾಗರಾಜ್ ರೆಡ್ಡಿ ಅವ್ರು ಹೇಳ್ತಾ ಇದ್ರೇನು ಟಿಕೆಟ್ ನಮಗೆ ಎಂದಿದ್ರು, ಈಗ ಯಾರೋ ಅರ್ಕೆರೆ ಮಂಜುನಾಥ್ ಬಂದು ಓಡಾಡ್ತಾವ್ರೆ, ಏನು ಕತೆ ಅಂತೈತೆ? ಏನು ಕತೆ ಅದು? ಮಂಜುನಾಥ್ ಗೌಡ ಇಲ್ಲ, ಕುಮಾರಣ್ಣ ಯಾವ ಕ್ಯಾಂಡಿಡೇಟ್ ಅದೇ ಕ್ಯಾಂಡಿಡೇಟ್. ಕುಮಾರಣ್ಣ ಫಿಕ್ಸ್ ಮಾಡಿದ್ರೆ ಮುಗೀತಲ್ಲಿ, ಚೇಂಜ್ ಮಾಡಲ್ಲ ಅದು ನಂಗೆ. ಆ ಕುಮಾರಣ್ಣ ಯಾರು ಕ್ಯಾಂಡಿಡೇಟ್ ಆಗಲಿ ಫಿಕ್ಸಲ್ಲಿ, ಈಗ ಹೇಳಿರೋ ಕ್ಯಾಂಡಿಡೇಟ್ ಚೇಂಜ್ ಆಗಲಾಗಾರೆ ಕುಮಾರಣ್ಣ ಏನು ತೀರ್ಮಾನ ಮಾಡಿದೆ? ತೀರ್ಮಾನ ಅಷ್ಟೇ ಫಿಕ್ಸು. ಓಕೆ, ಇವ್ರು ಮಾತ್ರ ಕುಮಾರಣ್ಣನ ಮೇಲೆ ಹಾಕ್ಬಿಟ್ಟವ್ರೆ, ಯಾಕೆ ನಾಗರಾಜ್ ರೆಡ್ಡಿ ಅವರಂತ ಈಗಾಗಲೇ ಘೋಷಣೆ ಮಾಡಿದ್ರು. ಆದರೆ ಈಗ ಒಂದು ಸ್ವಲ್ಪ ಆಚೆ ಈಚೆ ಗೊಂದಲಗಳಿತ್ತು, ಅವರು ನಮ್ಮನ್ನು ಘೋಷಣೆ ಮಾಡಿದ್ರೆ ಹೇಳಿ ಅಂತ ಕೇಳ್ತಾವ್ರೆ. ಸೊ ಹಾಗಾಗಿ ನಾನು ಜೆ ಡಿ ಎಸ್ ಕಾರ್ಯಕರ್ತರ ಜೊತೆ ನಿಂತ್ಕೊಂಡಿದ್ದೀನಿ ಅಂತಂದ್ಬಿಟ್ಟು ಅವ್ರು ಹೇಳಿದೆಲ್ಲ ಕೇಳೋಕ್ಕಾಗಲ್ವಲ್ಲ, ಸ್ವಲ್ಪ ಕ್ರಾಸ್ ಕ್ವಶನ್ ಮಾಡಲೇಬೇಕು. ಇವ್ರು ಮಾತ್ರ ಜಾರ್ಕತ್ತಾರೆ. ಏನೇ ಚಿಕ್ಕಬಳ್ಳಾಪುರ ಜಿಲ್ಲೆ 5 ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಗೆಲ್ತೀರಿ ಅಂದರೆ? ಮೂರು ಮೂರು. ಉಳಿದವ ಎರಡು ಎರಡು ಯಾವುದಾಗಲ್ಲ? ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ ಫೈಟ್ ಮಾಡ್ತೀವಿ, ಆಗಲ್ಲ ಅಂತ ನಾವು ಹೇಳಿಲ್ಲ. ಅಂದರೆ ಮೂರು ಕಾನ್ಫಿಡೆನ್ಸು, ಇನ್ನೊಂದೆರಡು ಟ್ರೈ ಮಾಡ್ತೀವಿ. ಅದರಲ್ಲಿ ಗೆಲ್ಲೇ ಗೆಲ್ಬೇಕಂತ ನಾವು ಫೈಟ್ ಮಾಡ್ತೀವಿ, ಆಗಲ್ಲ ಯಾಕೆ ಹೇಳ್ಬೇಕು? ನಾವು 123 ಮೂರು ಕೇಳಲ್ಲ, ಬರೀ 5 ಮಾತ್ರ ನಿಮ್ಮ ಜಿಲ್ಲೆ ಕೇಳ್ತೀವಿ. 10% ಹೇಳಲೇ ಬೇಡ, 5 ಗೆಲ್ತೀವಿ. ಮೊದಲು 3, ಈಗ 5 ಹೋಗಿದ್ದಾರೆ. ಎಸ್, ನೀವು 5 ಮೇಲೆ ದಾಟಕ್ಕಾಗಲ್ಲ, ಇರೋದು 5ಲ್ಲಿ. ಓಕೆ ವೀಕ್ಷಕರೇ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೋಲಾರದವರಾಗಲೇ ಮಾತಾಡ್ಸೆ, ಅವಳಿ ಸಹೋದರರನ್ನ, ಇವ್ರ ಪಕ್ಕ ಜಿಲ್ಲೆ ಇದು, ಅವಳಿ ಜಿಲ್ಲೆ ಚಿಕ್ಕಬಳ್ಳಾಪುರ. 5 ವಿಧಾನಸಭಾ ಕ್ಷೇತ್ರ ಬರುತ್ತೆ: ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಶಿಡ್ಲಘಟ್ಟ, ಗೌರಿಬಿದನೂರು, ಬಾಗೇಪಲ್ಲಿ. ಈ 5ರಲ್ಲಿ ನಾವು 3 ಗೆಲ್ತೀವಿ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಫೈನಲಿ 5 ಬಂದು ನಿಂತಿದ್ದಾರೆ. ನಿಮ್ಮ ಪ್ರಕಾರ 5ರಲ್ಲಿ ಯಾರ್ಯಾರು ಗೆಲ್ತಾರೆ? ಮುಂದಿನ ಮುಖ್ಯಮಂತ್ರಿ ಯಾರು? ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.